ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಬಸವ ಟಿವಿಯ ವೀಕ್ಷಕ ಬಂಧುಗಳೇ, ತಾವು ಪ್ರತಿದಿನ ಬಸವ ಟಿವಿಯನ್ನು ತಪ್ಪದೆ ವೀಕ್ಷಿಸಬೇಕು. ತಮಗೆ ಎಷ್ಟೇ ತಾಪತ್ರಗಳಿದ್ರೂ ಸಹ ಇರುತ್ತೆ ಸಂಸಾರಿಗಳು ಅಂತಂದ ಮೇಲೆ ಸಂಸಾರದ ತಾಪತ್ರಗಳು ಇದ್ದೇ ಇರ್ತವೆ. ಅವು ನಮ್ಮನ್ನು ಬಿಡೋದಿಲ್ಲ. ಯಾಕೆ ಅಂತಂದರೆ ನಾವೇ ಮಾಡ್ಕೊಂಡಿದ್ದು, ನಾವೇ ಮಾಡ್ಕೊಂಡಿದ್ದು ನಮ್ಮನ್ನು ಹೆಂಗೆ ಬಿಡ್ತವೆ? ಬಿಡೋದಿಲ್ಲ. ನಾವೇ ಕಟ್ಕೊಂಡಿದ್ದು, ನಾವೇ ಮಾಡ್ಕೊಂಡಿದ್ದರಿಂದ ಅವು ನಾವಿರೋವರೆಗೂ ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತವೆ. ಅದರಿಂದ ಅದರ ಮಧ್ಯದಲ್ಲಿ ನಾವೊಂದಷ್ಟು ಶಿವಜ್ಞಾನ, ಶಿವಚಿಂತೆ, ಆಧ್ಯಾತ್ಮಿಕ ಈ ಆಧ್ಯಾತ್ಮಿಕ ಚಿಂತನೆಗಳಿಗೆ ಒಂದಷ್ಟು ಬಿಡುವನ್ನು ನಾವು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ಈ ಒಂದು ಕಡೆ ಶರಣರು ಹೇಳ್ತಾರೆ, ಒಂದು ಹಾಡಿನ ಮುಖಾಂತರ ಹೇಳ್ತಾರೆ, ನಾವು ಹೆಂಗೆ ಸಂಸಾರಗಳನ್ನು ನಾವು ಕಟ್ಕೊಂಡಿದ್ದೀವಿ ಅಂತ ಅನ್ನೋದಕ್ಕೆ ಒಬ್ಬ ಶರಣರು ಹೇಳ್ತಾರೆ, ಗಂಡನೊಬ್ಬ ಸಾಕು ಎಂದೇ ಚಂದಕ್ಕೆ ತಾಳಿ ಕಟ್ಟಿಕೊಂಡೆ, ಗಂಡನೊಬ್ಬ ಸಾಕು ಎಂದೇ ಚಂದಕ್ಕೆ ತಾಳಿ ಕಟ್ಟಿಕೊಂಡೆ, ಎಲ್ಲ ನೀನೇ ಮಾಡಿಕೊಂಡೆ ಮತ್ತೆ ಶಿವನ ದೂರಿಕೊಂಡೆ, ಎಲ್ಲ ನೀನೇ ಮಾಡಿಕೊಂಡೆ ಮತ್ತೆ ಶಿವನ ದೂರಿಕೊಂಡೆ, ಯಾರಿಗ್ಯಾರಿಲ್ಲ ಕಣಮ್ಮ ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ, ಯಾರಿಗ್ಯಾರಿಲ್ಲ ಕಣಮ್ಮ ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಗಂಡನೊಬ್ಬ ಸಾಕು ಎಂದೇ ಚಂದಕ್ಕೆ ತಾಳಿ ಕಟ್ಟಿಕೊಂಡೆ, ಎಲ್ಲ ನೀನೇ ಮಾಡಿಕೊಂಡೆ ಮತ್ತೆ ಶಿವನ ದೂರಿಕೊಂಡೆ, ಯಾರಿಗ್ಯಾರಿಲ್ಲ ಕಣಮ್ಮ ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ. ನಾವು ಎಲ್ಲವನ್ನು ನೆಚ್ಕೊಂಡು ಬಿಟ್ಟಿದ್ದೀವಿ, ನಂಬ್ಕೊಂಡು ಬಿಟ್ಟಿದ್ದೀವಿ. ನಾವು ಕನಸು ಕಾಣ್ತೀವಿ, ಈ ವರ್ಷ ನಾನು ಮದುವೆ ಆಗಿಬಿಡ್ಬೇಕಪ್ಪ, ನಂದು ಎಜುಕೇಷನ್ ಮುಗೀತು, ನನಗೆ ಕೆಲಸ ಸಿಕ್ಕಿದೆ, ಈ ವರ್ಷ ಒಂದು ಮದುವೆ ಮಾಡ್ಕೊಂಡ್ಬಿಡ್ಬೇಕು, ಮದುವೆ ಆಯಿತು, ಹೆಂಗಾದರೂ ಮಾಡಿ ಸ್ವಲ್ಪ ವಯಸ್ಸು ಕಡಿಮೆ ಇದ್ದಾಗಲೇ ಒಂದು ಮನೆ ಮಾಡ್ಕೊಂಬಿಡ್ಬೇಕು. ಅರೆ ರೇ, ಮನೆ ಮಾಡ್ಕೊಂಡ್ಬಿಟ್ರೆ ಹೇಗೆ, ವಯಸ್ಸು ಹೋಗ್ಬಿಡ್ತದೆ, ಮೊದಲು ಒಂದು ಮಗು ಆಗಿಬಿಟ್ಲಿ, ವಯಸ್ಸಾಗಿಬಿಟ್ಟ ಮೇಲೆ ಮಗು ಆಗಲ್ಲ, ಅದಕ್ಕೆ ಒಂದು ಮಗು ಆಗಿಬಿಡ್ಲಿ, ಇರಲಿ, ಅರ್ಜೆಂಟಾಗಿ ಒಂದು ಮನೆ ಮಾಡ್ಕೊಂಡು, ಮಗುಗೆ ಮನೆ ಬೇಕಲ್ಲ, ಮನೆ ಮಾಡ್ಕೊಂಡು ಆಯಿತು, ಮನೆನೂ ಆಯಿತು, ಮನೆಗೆ ಸೊಸೆನೂ ಬಂದಳು, ಅಳಿಯನೂ ಬಂದ, ನಂತರ ಅಯ್ಯೋ ದೇವರೇ, ಅವರು ಒಂದು ಏನಾರ ಒಂದು ಸ್ವಲ್ಪ ನಮ್ಮಿಂದ ಸಪೋರ್ಟ್ ಮಾಡಿ ಅವ್ರಿಗೂ ಒಂದೊಂದು ಮನೆ ಮಾಡಿಕೊಟ್ಬಿಟ್ರೆ ಹೆಂಗಿರ್ತದೆ? ಅವ್ರಿಗೆ ಅಂತ ಅಲ್ಲ, ಅಟ್ಲೀಸ್ಟ್ ನಮ್ಮ ಮೊಮ್ಮಕ್ಕಳು ಹುಟ್ಟಿದಾರಲ್ಲ, ಆ ಮೊಮ್ಮಕ್ಕಳಿಗಾದರೂ ನಾವೊಂದು ಸ್ವಲ್ಪ ನಾವು ಮಾಡ್ಬೋದಲ್ಲ. ಹೀಗೆ ಅದು ನಿರಂತರ ಒಂದರಿಂದೇ ಒಂದೇ, ಒಂದರಿಂದೇ ಒಂದೇ, ಒಂದರಿಂದೇ ಒಂದೇ. ಅವು ಸುಮ್ಮನೆ ಆಗೋದಿಲ್ಲ, ಸಾಲ ಮಾಡಬೇಕು, ಸಾಲ ಯಾರಾದರೂ ಕೊಡ್ತಾರೆ ಸುಮ್ಮನೆ, ಬಡ್ಡಿ ಕಟ್ಟಬೇಕು, ಆ ಬಡ್ಡಿ ಸರಿಯಾಗಿ ಕಟ್ಟೋಕ್ಕಾಗಲ್ಲ, ಏನೋ ಒಂದು ವ್ಯತ್ಯಾಸ ಆಯಿತು ಜೀವನದಲ್ಲಿ, ಏನೋ ಒಂದು ಆಗಬಾರ್ದು ನಡೆದೋಯ್ತು, ಆ ಸುಸ್ತಿ ಬಡ್ಡಿ ಬಂತು, ಅದರಿಂದ ಸುಖ ಇಲ್ಲ. ಅವನು ನೋಟಿಸ್ ಕಳಿಸ್ದ, ಅವನು ಕೋರ್ಟ್ಗೆ ಹಾಕ್ದ, ನಾವು ಚೆಕ್ಗಳು ಕೊಟ್ಟಿರ್ತೀವಿ ಕರೆಕ್ಟಾಗಿ ಲೋನ್ ಕಟ್ತೀವಿ ಅಂತ, ಒಂದು ಎರಡು ಮೂರು ತಿಂಗಳು ಕಟ್ಟೋಕ್ಕಾಗಲ್ಲ, ನಾವು ಅವನ ಹತ್ರ ಮಾತು ವ್ಯತ್ಯಾಸ ಮಾಡ್ಕೋತೀವಿ, ಅವನು ಕೋರ್ಟ್ಗೆ ಹಾಕ್ತಾನೆ, ಕೋರ್ಟು ಕಚೇರಿ ಸಾಲ ಸೂಲ ಎಲ್ಲವನ್ನು ಕೂಡ ಯಾರು ಮಾಡ್ಕೊಂಡಿದ್ದು, ನಾವೇ ಮಾಡ್ಕೊಂಡಿದ್ದು. ಸಾಮಾನ್ಯವಾಗಿ ಯಾರನ್ನಾರ ಕೇಳ್ರಿ, ಏನಪ್ಪ ಹೆಂಗಿದೆಯಾ ಅನ್ರಿ, ಅಯ್ಯೋ ಇನ್ನು ಸತ್ತಿಲ್ಲ ಅಷ್ಟೇ, ನಾನು ಯಾರಿಗ್ರಿ ಬೇಕು ಈ ಜೀವನ ಅಂತಾರೆ. ಇದೇ ಮಾತು ಅವನು ಯೌವನದಲ್ಲಿ ಹೇಳಿದ್ನ ಆ ಮಾತನ್ನು, ಇಲ್ಲ, ಆ ಯೌವನ ಇದ್ದಾಗ ಹೇಳಲೇ ಇಲ್ಲ. ಸಂಸಾರದ ತಾಪತ್ರಿಗಳು ನಮ್ಮನ್ನು ಸುತ್ತುವರ್ಕೊಂಡಾಗ ನಾವು ಎದ್ವಾ ತದ್ವಾ ಮಿತಿಮೀರಿ ಆಸೆಗಳಿಗೆ ಲಗಾಮ್ ಹಾಕದೆ, ಆಸೆಗಳಿಗೆ ಲಗಾಮ್ ಹಾಕ್ದಲೇ ಆಸೆಗಳ ಮೇಲೆ ಸವಾರಿ ಮಾಡ್ಕೊಂಡು ಹೋದ್ವಲ್ಲ, ಅದು ನಮ್ಮನ್ನು ಕೆಳಗೆ ಬೀಳಿಸ್ತು. ಆಸೆಗಳು ಅಂತಕ್ಕಂಥದ್ದು ಒಂದು ಹುಚ್ಚು ಕುದುರೆ,
ಆ ಹುಚ್ಚು ಕುದುರೆಯನ್ನು ಹೇರಿದ್ವಿ, ಹುಚ್ಚುಚ್ಚಾಗಿ ಓಡಿಸಿದ್ವಿ, ಅದು ನಮ್ಮನ್ನು ಕೆಳಗೆ ಬೀಳಿಸ್ತು, ನೋವಾಯಿತು. ಇವಾಗ ಅನ್ನಿಸ್ತಾ ಇದೆ ಯಾರಿಗ್ರಿ ಬೇಕು ಜೀವನ. ಅವನು ಪಾಪ ಏನ್ರಿ ಚೆನ್ನಾಗಿದ್ದೀರಾ ಹೆಂಗಿದ್ದೀರಾ ಅಂತಂದರೆ ಒಂದು ಒಳ್ಳೆ ಮಾತು ಹೇಳಿದ್ರೆ ಸಾಕಪ್ಪ, ಇವನಿಗೆ ಹೇಳಿದ ತಕ್ಷಣ ಕಷ್ಟಗಳು ಪರಿಹಾರ ಆಗಿಬಿಡ್ತದೆ. ಅವನು ಏನೋ ಪಾಪ ಒಳ್ಳೆಯದಾಗಿ ಕೇಳಿರ್ತಾನೆ, ಏನ್ರಿ ಆರೋಗ್ಯ ಹೋಗಿದ್ದೀರಾ ಹೆಂಗಿದ್ದೀರಾ, ಒಂದೇ ಮಾತು ಸಾಕು, ಅವೆಲ್ಲ ಕಥೆಗಳೇನು ಬೇಕಾಗಿಲ್ಲ. ಏನೋ ಆ ಶಿವ ಹಿಟ್ಟಂಗಿದ್ದೀನಪ್ಪ ಅಂದರೆ ಮುಗ್ದೋಯ್ತಾ, ಎಂಥ ಒಳ್ಳೆ ಮಾತು ನೋಡ್ರಿ. ಏನೋ ಆ ಪರಮಾತ್ಮ ಶಿವ ನಮ್ಮನ್ನು ಹೆಂಗಿಟ್ಟಿದ್ದಾನೋ ಹಂಗಿದ್ದೀವಪ್ಪ ಅಂತ ಒಂದು ಒಳ್ಳೆ ಮಾತಾಡಿದ್ರೆ ಮುಗೀತು. ಅಲ್ಲಿ ಅವನಿಗೂ ಪಾಸಿಟಿವ್ ಎನರ್ಜಿ, ಇವರಲ್ಲೂ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ. ಆ ದೇವ್ರ ಮೇಲೆ ಹಾಕೋದೇ ಇಲ್ಲ, ದೇವ್ರ ಮೇಲೆ ಹಾಕೋಕೆ ಹೋಗೋದೇ ಇಲ್ಲ. ಅವನೊಬ್ಬ ಇದ್ದಾನೆ, ನಮ್ಮ ಕಷ್ಟ ನಷ್ಟ ಸುಖ ನಮ್ಮ ದುಃಖಕ್ಕೆ ಎಲ್ಲವಕ್ಕೂ ಅವನು ಬರ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ನಂಬಿಕೆನೇ ನಮಗಿಲ್ಲ, ನಂಬಿಕೆ ಕಳ್ಕೊಂಬಿಟ್ಟಿದ್ದೀವಿ. ಎಲ್ಲ ನಾವೇ ಮಾಡ್ತಾಯಿದ್ದೀವಿ, ನಾವೇ ಮಾಡ್ತಾ ಹುಚ್ಚುಚ್ಚು ಹುಚ್ಚುಚ್ಚು ಹುಚ್ಚುಚ್ಚು. ನೀವೇನೋ ಒಂದು ಕೆಲಸ ಮಾಡ್ತಾಯಿರ್ತೀರ ಅಂತ ಇಟ್ಕೊಳ್ಳಿ, ಒಂದೇ ಮಾತು ಅಂದ್ಕೊಳ್ಳಿ. ಏನಂತ, ಅಪ್ಪ ಇದು ತಪ್ಪೋ ಸರಿನೋ, ಇದು ನನಗೆ ವಿರುದ್ಧ ಆಗುತ್ತೋ ಅಥವಾ ನನಗೆ ಸಪೋರ್ಟ್ ಮಾಡ್ತದೋ ಗೊತ್ತಿಲ್ಲ. ಈ ಕೆಲಸ ಮಾಡ್ತಾಯಿದ್ದೀನಿ, ಈ ಕೆಲಸ ಮಾಡಿಸ್ತಾ ಇರೋದು ನೀನೇ ಅಂತ ತಿಳ್ಕೊಂಡು ಅವನ ಮೇಲೆ ಭಾರ ಹಾಕಿ, ಒಂದು ಭಾರ ಹಾಕಿ ಅವನ ಮೇಲೆ. ನನಗೆ ಗೊತ್ತಿಲ್ಲಪ್ಪ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ನೀನು ಮಾಡಿಸ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ, ನಾನು ಮಾಡ್ತಾಯಿದ್ದೀನಿ. ಒಂದು ಮಾತು ಹಿಡ್ರಿ ಅವನ ಮೇಲೆ, ಅವನ ಮೇಲೆ ಭರವಸೆ ಹಿಡ್ರಿ. ಅವನೆಲ್ಲ ಕೇಳಿಸ್ಕೋತಾನೆ, ಎಲ್ಲವನು ನೋಡ್ತಾನೆ. ಅವನು ಎಂಥವನು ಅಂತಂತಂದರೆ ದೊಡ್ಡ ಗಂಟೆ ಹಾಕಿ ಹೊಡಿಬೇಕಾಗಿಲ್ಲ ಅವನು ಕೇಳಿಸ್ಕೊಳ್ಳೋದಕ್ಕೆ. ನಾವು ದೇವಸ್ಥಾನಗಳಿಗೆ ಹೊಡಿತೀವಿ ನೋಡಿ, ಡಾಣ್ ಡಾಣ್ ಅಂತ, ಏನು ಬೇಕಾಗಿಲ್ಲ. ಅವರು ಕೆಲವರು ಜಾನಪದ ಕಲಾವಿದರು ಹೇಳ್ತಾರೆ, ಇರುವೆಯ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆ ಸೌಂಡೂ ಅವನಿಗೆ ಕೇಳಿಸ್ತದೆ ಅಂತ ಹೇಳ್ತಾರೆ. ಇನ್ನು ಇರುವೆ ಕಾಲು ಎಷ್ಟು ಸಣ್ಣದಿದೆ, ಆ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಆ ಗೆಜ್ಜೆ ಎಷ್ಟು ಸಣ್ಣ ಸಣ್ಣದಿರ್ತದೆ, ಆ ಗೆಜ್ಜೆ ಸೌಂಡನ್ನು ಅವನು ಕೇಳಿಸ್ಕೊತಾನೆ ಅಂತಂತಂದರೆ ಇನ್ನು ನಮ್ಮ ಭಾವನೆಗಳು, ನಮ್ಮ ಮಾತನ್ನು, ನಮ್ಮ ವಿಚಾರಗಳು ಅವನಿಗೆ ಗೊತ್ತಾಗೋದಿಲ್ವಾ? ಅವನಿಗೆ ವೈರ್ಲೆಸ್ ಮೆಸೇಜ್ ಹಂಗೆ ಹೊಟ್ಟೋಗುತ್ತೆ. ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಅನ್ಕೊಳ್ಳೋವೆಲ್ಲ ಅವನಿಂದ ಬಾಯ್ಬಿಟ್ಟು ಹೇಳೋದೇನು ಬೇಕಾಗಿಲ್ಲ, ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನೇ ಅವನು ವೈರ್ಲೆಸ್ ಆಗಿ ತಿಳ್ಕೊಡ್ತಾನೆ ಅಂತ ಅನ್ನುವಾಗ ಪ್ರತಿಯೊಂದು ಮಾಡುವಾಗಲೂ ಕೂಡ ಅವನ ಹೆಸರು ಹೇಳಿಬಿಟ್ರೆ ಮುಗೀತು. ಹೀಗಾಗಿ ನಾವು ಸಂಸಾರದ ಜೀವನದ ತಾಪತ್ರಯಗಳ ಮಧ್ಯದಲ್ಲಿ ನಮ್ಮ ತಂದೆಯಾಗಿರ್ತಕ್ಕಂತಹ, ನಮ್ಮನ್ನು ಈ ಭೂಲೋಕಿಗೆ ಕಳಿಸಿದಂತಹ, ಮತ್ತೆ ನಮ್ಮನ್ನು ವಾಪಸ್ಸು ಕರೆಸಿಕೊಳ್ಳುವಂತಹ ವೀಸಾ ಅವನೇ ಇಟ್ಕೊಂಡವನು ನೋಡ್ರಿ. ಪಾಸ್ಪೋರ್ಟ್ ಮಾತ್ರ ಇಲ್ಲಿದೆ, ವೀಸಾ ಅವನ ಕೈನಲ್ಲೇ ಇದೆ. ರಿಟರ್ನ್ ಟಿಕೆಟು ಅವನ ಹತ್ರನೇ ಇಟ್ಕೊಂಡಿದ್ದಾನೆ ನೋಡ್ರಿ. ನಮ್ಮ ರಿಮೋಟ್ ಅವನ ಕೈನಲ್ಲೇ ಇದೆ. ನಾವು ಟಿ ವಿ ಥರ ನಾವು ನಾಟಕ ಆಡ್ತಾ ಇದ್ವಿ ಸ್ಕ್ರೀನ್ ಮೇಲೆ, ಆದರೆ ಆ ಟಿ ವಿ ರಿಮೋಟು ಅವನ ಕೈನಲ್ಲೇ ಇದೆ, ನಮ್ಮ ರಿಮೋಟು ಅವನ ಕೈನಲ್ಲೇ ಇದೆ. ಯಾವಾಗ ಬೇಕಾದ್ರೂ ಸ್ವಿಚ್ ಆಫ್ ಮಾಡ್ಬೋದು ಅವನು, ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು ಅವನು. ಈಗ ನಾವು ಚಾನಲ್ ಚೇಂಜ್ ಮಾಡ್ತೀವಲ್ಲ, ಹಾಗೆ ಈ ಶರೀರದಲ್ಲಿರ್ತಕ್ಕಂಥ ಆ ಆತ್ಮನ ತೆಗೆದು ಇನ್ನೊಂದು ಆತ್ಮಕ್ಕೆ ಇನ್ನೊಂದು ಶರೀರಕ್ಕೆ ಇಟ್ಬಿಡ್ತಾನೆ ಚಾನಲ್ ಚೇಂಜ್ ಮಾಡ್ದಂಗೆ. ಇಲ್ಲಿ ಕಿತ್ತ ಅಲ್ಲಿಟ್ಟ, ಇದು ಸ್ವಿಚ್ ಆಫ್ ಆಗ್ಬಿಡ್ತದೆ, ಮುಗೀತು. ಹಾಗೆ ಚಾನಲ್ ಚೇಂಜ್ ಮಾಡೋ ರಿಮೋಟು ಅವನ ಕೈನಲ್ಲಿದೆ, ಸ್ವಿಚ್ ಆಫ್ ಮಾಡೋ ರಿಮೋಟೂ ಅವನ ಕೈನಲ್ಲಿದೆ. ಅವನ ಮೇಲೆ ಒಂದು ಭಾರ ಹಾಕ್ಕೊಂಡು ಬದುಕೊಂಡು ಹೋದರೆ ಮುಗೀತು. ನಾವು ಇವೆಲ್ಲವನ್ನು ಕೂಡ ನಮ್ಮ ಶರಣರು ಭಾಳ ಸೊಗಸಾಗಿ ಹೇಳಿದ್ದಾರೆ ವಚನಗಳಲ್ಲಿ. ನಾವು ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾವು ಅಷ್ಟಾವರಣಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಷ್ಟಾವರಣಗಳು ನಮ್ಮ ಜೀವನಕ್ಕೆ ರಕ್ಷಣೆ ಕೊಡುವಂತಹ ರಕ್ಷಾ ಕವಚಗಳು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ರುದ್ರಾಕ್ಷ, ವಿಭೂತಿ, ಶಿವಮಂತ್ರ, ಇವೆಲ್ಲವೂ ಕೂಡ ನಮ್ಮ ಬದುಕಿನ ಜಂಜಾಟ, ಸಂಸಾರದ ಈ ಜಂಜಾಟ, ಈ ಎಲ್ಲವಕ್ಕೂ ಕೂಡ ನಮಗೆ ರಕ್ಷಣೆ ಕೊಡ್ತವೆ. ಜೀವನದ ದಾರಿಯ ಮೈಲಿಗಲ್ಲಲ್ಲಿ ಆ ನಮ್ಮ ಸುದೀರ್ಘ ಪಯಣ, 100 ವರ್ಷದ ಪಯಣ ಇದೆಯಲ್ಲ ಜೀವನದ ಪಯಣ, ಆ ಪಯಣದಲ್ಲಿ ನಮಗೆ ರಕ್ಷಣೆಯನ್ನು ಕೊಡ್ತವೆ, ನಮಗೆ ಗೈಡಾಗಿ ನಿಂತ್ಕೊತವೆ, ನಮಗೆ ದಾರಿದೀಪವಾಗಿ ನಿಂತ್ಕೊಳ್ತವೆ, ನಮಗೆ ಮಾರ್ಗದರ್ಶಕವಾಗಿ ನಿಂತ್ಕೊಳ್ತವೆ ಈ ಅಷ್ಟಾವರಣಗಳು.
ಈ ಅಷ್ಟಾವರಣಗಳಲ್ಲಿ ನಾವೀಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಗುರುವಿನ ಬಗ್ಗೆ ತಿಳ್ಕೊಂಡ್ವಿ. ಗುರುವಿನ ಬಗ್ಗೆ ತಿಳ್ಕೊಂಡು ಲಿಂಗ ತತ್ವದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಗುರುವಿನ ಮಹತ್ವ ಮಹಿಮೆ ತಿಳ್ಕೊಂಡ ಮೇಲೆ ಲಿಂಗದ ಮಹತ್ವ ಲಿಂಗದ ಮಹಿಮೆ ಗೊತ್ತಾಗಬೇಕಲ್ಲ ನಮಗೆ. ನಮಗೆಲ್ಲ ಗೊತ್ತು, ಒಂದು ಗೊತ್ತಿಲ್ಲ ಯಾವುದು ಅಂದರೆ ದೇವರ ಬಗ್ಗೆ. ಯಾಕೆ ಅಂತಂದರೆ ನಮಗೆ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ? ನಮಗೆ ಗೊತ್ತಿಲ್ಲ ಅಥವಾ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇಲ್ಲ ಅಥವಾ ತಿಳ್ಕೊಳ್ಳೋಕ್ಕೆ ಸಮಯನೂ ಇಲ್ಲ. ನಮಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿನೂ ಇದೆ, ನಮಗೆ ತಿಳ್ಕೊಳ್ಬೇಕು ಅನ್ನುವಂತಹ ಅಂಬಲವೂ ಇದೆ. ಆದರೆ ನಾವು ಆ ಕಡೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮ ಕರ್ಮಫಲಗಳು ಆ ಮಾಯೆ ಅಂತಕಂತದ್ದು ನಮ್ಮನ್ನು ಪರಮಾತ್ಮನ ಕಡೆ ಹೋಗಿ ಬಿಡ್ತಾ ಇಲ್ಲ. ನಮ್ಮ ಕೈನಲ್ಲಿ ಒಂದು ಕನ್ನಡಿ ಇದೆ, ನಾವು ದಿನಾ ಮುಖ ನೋಡ್ಕೊಳ್ತಾ ಇದ್ದೀವಿ. ಅಯ್ಯೋ ನನ್ನ ಮುಖ ಚೆನ್ನಾಗಿಲ್ಲ, ನನ್ನ ಮುಖ ಚೆನ್ನಾಗಿಲ್ಲ, ನನ್ನ ಮುಖ ಚೆನ್ನಾಗಿಲ್ಲ ಅನ್ಕೋತಾ ಇದ್ದೀವಿ. ಆದರೆ ನಮ್ಮ ಮುಖ ಚೆನ್ನಾಗೇ ಇದೆ, ಆ ಕನ್ನಡಿ ಮೇಲೆ ಆ ಮಾಯೆ ಅಂತಕ್ಕಂಥ ನಮ್ಮ ಪಾಪಕರ್ಮಗಳು ಅಂತಕ್ಕಂಥ ಕೊಳೆ ಅಂಟ್ಕೊಂಡಿದೆ, ಆ ಕೊಳೆ ಅಂಟ್ಕೊಂಡಿದೆ. ಹೀಗಾಗಿ ನಮ್ಮ ಮುಖ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆ ಮಾಯೆ ನಮ್ಮ ಪಾಪಕರ್ಮಗಳು ಅಂತಕ್ಕಂಥ ಆ ಗಲೀಜನ್ನು ಅಥವಾ ಅದರ ಮೇಲಿರ್ತಕ್ಕಂಥ ಆ ಡಸ್ಟನ್ನು ಸುಜ್ಞಾನ ಅಂತಕ್ಕಂಥ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ರೆ ಆ ಪರಮಾತ್ಮನ ಜ್ಞಾನ ಸುಜ್ಞಾನ ಅಂತಕ್ಕಂಥ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ರೆ ನಮ್ಮ ಮುಖ ಪಳ 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 ಅಂತ ಹೊಳಿತಿದೆ. ಅಯ್ಯೋ ಅಯ್ಯೋ ಇಷ್ಟು ನಾನು ಚೆನ್ನಾಗಿದ್ದೀನಾ, ನನಗೆ ಗೊತ್ತೇ ಇಲ್ವಲ್ಲ, ಓಹೋ ದೇವ್ರು ನನಗೇನು ಮೋಸ ಮಾಡಿಲ್ಲ, ಎಲ್ಲವನ್ನು ಕೊಟ್ಟವನೇ, ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಬಾಯಿ ಚೆನ್ನಾಗಿದೆ, ಎಲ್ಲ ಏನು ಅನ್ಯಾಯ ಮಾಡಿಲ್ಲ, ಎಲ್ಲ ಕೊಟ್ಟವನು ನನಗೆ. ಮತ್ತು ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥವ್ನ ಬಗ್ಗೆ ನಾನು ಇದುವರೆಗೂ ನಾನೇನು ಮಾಡಲೇ ಇಲ್ವಲ್ಲ, ತಿಳ್ಕೊಳ್ಲೇ ಇಲ್ವಲ್ಲ, ದೇವರು ಅಂತ ಯಾರೂ ತಿಳ್ಕೊಳ್ಲೇ ಇಲ್ವಲ್ಲ ಅಂತ ನಾ ಹೊರಟಾಗ ನಮಗಾಗಲೇ ವಯಸ್ಸಾಗೋಗ್ಬಿಟ್ಟಿರ್ತದೆ. ಇಷ್ಟನ್ನು ತಿಳ್ಕೊಳ್ಳೋ ಅಷ್ಟೊಳಗಡೆ ಆ ಪರಮಾತ್ಮನ ಕಡೆ ಹೋಗಬೇಕು ಅನ್ನೋ ಅಷ್ಟೊಳಗಡೆ ಆಗಲೇ ವಯಸ್ಸಾಗ್ಬಿಟ್ಟಿರ್ತದೆ. ಇನ್ನೇನು ಮಾಡೋದು, ಮಾಡಬಾರ್ದು, ಮಾಡಿಬಿಟ್ಟಿರ್ತೀವಿ, ಪಾಪಕರ್ಮಗಳನ್ನೆಲ್ಲ ಮಾಡಿಬಿಟ್ಟಿರ್ತೀವಿ. ಇನ್ನೇನು ಊರು ಹೋಗು ಅಂತ ಇರ್ತದೆ, ಕಾಡು ಬಾ ಅಂತ ಇರ್ತದೆ. ಅಂಥ ಸಮಯದಲ್ಲಿ ನಾವು ಎಲ್ಲರ ಪ್ರವಚನ ನಡೀತದ ಅಂತ, ಯಾಕೆ ಅಂದರೆ ಹೋಗಿ ಕೇಳೋಣ ಅಂತ ಅನ್ನಿಸ್ತಾ ಐತೆ. ಮನೆಯವ್ರು ಹೇಳ್ತಾರೆ ಎಲ್ಲ ಮುಗ್ದೋಗಿದೆ, ಕಿವಿ ಮೂಗು ಎಲ್ಲ ಅಲ್ಲಾಡ್ತಾ ಇದೆ, ತಲೆ ಅಲ್ಲಾಡ್ತಾ ಐತೆ, ನೆನಪೇ ಇಲ್ಲ ನಿನಗೆ, ಏನು ಕೇಳಿಸ್ಕೊಂಬಂದು ಏನು ಮಾಡ್ತೀಯ. ಹ್ಞೂ, ಬಾಳುವಾಗ ಭಗವಂತನನ್ನು ನೆನೆಸ್ಕೊಳ್ಳಿಲ್ಲ, ಬದುಕುವಾಗ ಭಗವಂತನ ನೆನೆಸ್ಕೊಳ್ಳಿಲ್ಲ, ನಮಗೆ ಅನುಕೂಲತೆಗಳನ್ನು ಕೊಟ್ಟಾಗ ಅಲೌಕಿಕದ್ದೇ ಸುತ್ತಕೊಂಡು ಬಿಟ್ವಿ, ಅಲೌಕಿಕನೇ ಸುತ್ತಕೊಂಡು ಬಿಟ್ವಿ. ಆ ಪಾರಮಾರ್ಥಕ್ಕೆ ನಾವು ಬರಲೇ ಇಲ್ಲ. ಈ ಲೌಕಿಕದ ಮಧ್ಯದಲ್ಲಿ ಇನ್ನೊಂದು ಪಾರಮಾರ್ಥಿಕ ಐತಿ ಅಂತಕ್ಕಂಥ ಪರಮಸತ್ಯವನ್ನು ನಾವು ತಿಳ್ಕೊಳ್ಲೇ ಇಲ್ಲ. ಬರೀ ಪ್ರಾಪಂಚಿಕ ಈ ವಸ್ತುಗಳೇ ಇವತ್ತಿದ್ದು ನಾಳೆ ನಾಶವಾಗುವಂತಹ, ಈ ವಸ್ತುಗಳೇ ನಿಜ ಸುಖ ಅಂತ ತಿಳ್ಕೊಂಡು ನಾವು ಬಂಧು ಬಾಂಧವರು ಗಂಡ ಮನೆ ಮಕ್ಕಳು ಹೆಂಡತಿ ಬಂಧುತ್ವ ಇದೇ ಶಾಶ್ವತ ಅಂತ ತಿಳ್ಕೊಂಡು ಆ ಮೋಹ ಆ ಅಟ್ಯಾಚ್ಮೆಂಟ್ ಆ ಮೋಹದಲ್ಲಿ ಆ ಬಂಧುತ್ವದಲ್ಲಿ ಆ ಪ್ರೀತಿ ವಿಶ್ವಾಸದಲ್ಲೇ ಬಂಧಿಗಳಾಗಿಬಿಟ್ವಿ. ಆ ಬಂಧನದಿಂದ ಈಚೆ ಒಂದು ಸ್ವಲ್ಪ ಈಚೆ ಬಂದಿದ್ದರೆ ಭಗವಂತ ನಮಗೆ ಕಾಣಿಸ್ಕೊಂಡು ಬಿಡ್ತಾ ಇದ್ದ, ಆದರೆ ಆ ಬಂಧನದಲ್ಲೇ ನಾವು ಬಂದಿಗಳಾಗಿಬಿಟ್ವಿ. ನಮ್ಮ ಶರಣರ ಬಗ್ಗೆ ಒಂದು ಚೂರು ಕಣ್ಣೆತ್ತು ನೋಡಲಿಲ್ಲ, ಶರಣರ ಬಗ್ಗೆ ತಿಳ್ಕೊಳಕ್ಕೆ ಹೋಗಲಿಲ್ಲ, ಜೀವನದಲ್ಲಿ ಒಂದು ವಚನವನ್ನಾದರೂ ನಾವು ಓದಲಿಲ್ಲ, ತಿಳ್ಕೊಳ್ಲಿಲ್ಲ. ಶರಣರೆಲ್ಲರೂ ಭಾರತೀಯರು, ಶರಣರೆಲ್ಲರೂ ಕರ್ನಾಟಕದವರು, ಕನ್ನಡದವರು, ಕನ್ನಡ ಭಾಷೆನ ಬರೆದಿರ್ತಕ್ಕಂಥ ವಚನ. ಇವನು ಸಂಸ್ಕೃತದಲ್ಲಿ ಬರೆದ್ಬಿಟ್ಟು ಹೋಗ್ಬಿಟ್ಟವರಪ್ಪ, ಸಂಸ್ಕೃತ ನಮಗೆ ಗೊತ್ತಾಗಲ್ಲ, ಆ ಸಂಸ್ಕೃತ ಓದಲಿಕ್ಕೆ ಇನ್ನೊಬ್ಬರು ನೆರವು ಬೇಕು ಅನ್ನಂಗಿಲ್ಲ. ತಾಯಿ ಭಾಷೆ ನಮ್ಮ ನಾಡ ಭಾಷೆ ಆಡು ಭಾಷೆ ಇರ್ತಕ್ಕಂಥ ಆ ವಚನಗಳನ್ನು ಒಂದು ದಿನವೂ ಕೂಡ ಕಣ್ಣೆತ್ತು ನೋಡಲಿಲ್ಲ. ಈ ನಾಲ್ಗೆನಲ್ಲಿ ನುಡಿದು ನಾಲ್ಗೆನ ಪಾವನ ಮಾಡಿಕೊಂಡಿಲ್ಲ ನಾವು. ಇನ್ನು ಈ ಲಿಂಗತತ್ವವನ್ನು ತಿಳ್ಕೊಂಡು ಆ ನಿರಾಕಾರ ಶಿವನನ್ನು ತಿಳ್ಕೊಂಡು ಇನ್ನು ಮುಕ್ತಿ ಮಾರ್ಗಕ್ಕೆ ದಾರಿಯನ್ನು ಕಂಡಿಡ್ಕೊಳ್ಳೋಕ್ಕೆ ಆಯಸ್ಸಿದೆಯಾ?
ತಿಳ್ಕೊಂಡ ಮೇಲೆ ಅದನ್ನ ಪ್ರಯೋಗ ಮಾಡಲಿಕ್ಕಾದರೂನು ಕೂಡ ಕೈಕಾಲು ಗಟ್ಟಿ ಇದವ ಇವೆಲ್ಲವನ್ನೂ ಕೂಡ ನಮ್ಮ ಶರಣರು ಹೇಳ್ತಾರೆ ಏನು ಹೇಳ್ತಾರೆ ಅಲ್ಲಿ ಹೋಗಿ ಬೆನ್ನು ಬಾಗಿ ಹನ್ನೆರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳೆಯುವವನ್ನ ಮೃತ್ಯು 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 ಮುಟ್ಟದ ಮುನ್ನ ಅಟ್ಲೀಸ್ಟ್ ಅವಗಾರ ಪೂಜಿಸ್ಬಿಟ್ಟು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದಕ್ಕೆ ಧನ್ಯನಾಗಿಬಿಡು ಲಾಸ್ಟ್ ಚಾನ್ಸ್ ಕೊಟ್ಬಿಡ್ತೀವಿ ಅಂತಾರೆ ಶರಣರು ಆದರೂ ನಾವು ಮಾಡ್ತೀವ ಇಲ್ಲ ಅದೇ ನಮ್ಮ ಕರ್ಮಗಳು ಕಳಿಬೇಕಲ್ಲ ಇಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥವ್ರು ಲಿಂಗವನ್ನು ಕಟ್ಕೊಂಡಿರ್ತಕ್ಕಂಥವ್ರು ಲಿಂಗ ಪೂಜಕರು ಇದ್ದಾರೆ ಇಲ್ಲ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ ಲಿಂಗ ಪೂಜಕರು ಇಲ್ಲದೇ ಇದ್ದಿದ್ರೆ ಬಸವಣ್ಣನವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು ಇಲ್ಲ ಅಂದಿದ್ದರೆ ಆ ಶರಣರ ಆರಾಧಕರು ಆ ಶರಣ ಸಂಸ್ಕೃತಿಯನ್ನು ಆ ಶರಣರ ತತ್ವಗಳನ್ನು ಆಚರಣೆ ಮಾಡೋರು ಇಲ್ಲ ಅಂದಿದ್ದರೆ ಇವತ್ತು ಈ ಧರ್ಮ ಈ ಶರಣ ಧರ್ಮ ಶರಣ ತತ್ವ ಉಳಿತಿರಲಿಲ್ಲ ಉಳ್ಕೊಂಡಿದೆ ಯಾರಿಂದ ಸಂಸಾರಿ ಸದ್ಭಕ್ತರಿಂದ ಸಂಸಾರಿಗಳಿಂದ ಮಾತ್ರ ಉಳ್ಕೊಂಡಿದೆ ಬೇರೆ ಯಾರಿಂದಲೂ ಈ ತತ್ವ ಉಳ್ಕೊಂಡಿಲ್ಲ ಯಾಕೆ ಅಂತಂದರೆ ಆ ಸಂಸಾರಿಗಳು ತಾವು ವಿಭೂತಿ ಇಟ್ಕೊಂಡು ತಾವು ರುದ್ರಾಕ್ಷಿ ಹಾಕ್ಕೊಂಡು ತಾವು ಲಿಂಗವನ್ನು ಕಟ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಶರಣರ ತತ್ವವನ್ನು ಅಲ್ಲೊಂದಿಲ್ಲೊಂದು ಹೇಳಿಕೊಂಡು ಮನೆಗಳಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿಕೊಂಡು ಇದ್ದದ್ದರಿಂದ ಸಂಸಾರಿಗಳಿಂದ ಈ ಧರ್ಮ ಉಳಿತು ಈ ಸಂಸಾರಿಗಳು ಬರೀ ಧರ್ಮ ಉಳಿಸಲಿಲ್ಲ ಬರೀ ಮನೆಗಳನ್ನು ಮಾತ್ರ ಕಟ್ಕೊಂಡಿಲ್ಲ ಈ ಸಂಸಾರಿಗಳು ಮನೆಗಳನ್ನು ಕಟ್ಟಿ ಧರ್ಮವನ್ನು ಕಟ್ಟಿ ಧರ್ಮವನ್ನು ಉಳಿಸಿ ಮಠಗಳನ್ನು ಕಟ್ಟಿದ್ರು ಮಠಗಳನ್ನು ಕಟ್ಟಿದ್ರು ಈ ಸಾಮಾನ್ಯವಾಗಿ ದೊಡ್ಡವರು ಊರುಗಳಿಗೆ ಹೋಗೋರು ನೋಡ್ರಿ ಆಚೆ ಎರಡು ದಿನ ಮೂರು ದಿನ ಆಚೆ ಹೋಗೋರಲ್ಲ ಆವಾಗ ಮನೆಯವರಿಗೆ ಏನು ಎಚ್ಚರಿಕೆ ಕೊಡ್ತಾಯಿದ್ರು ಅಂದರೆ ಹುಷಾರು ಮನೆ ಕಡೆ ಹುಷಾರು ಮನೆ ಮಠ ಹುಷಾರು ಮನೆ ಮಠ ಹುಷಾರು ಅನ್ನೋರು ಅಂದರೆ ಮನೆಗಳು ಕಟ್ಟಿದ್ದು ನಾವೇ ಮಠಗಳು ಕಟ್ಟಿದ್ದು ನಾವೇ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ತತ್ವಿರುದ್ಧ ಆಗಿದೆ ಇರಲಿ ಆದರೆ ಮನೆ ಮತ್ತು ಮಠಗಳನ್ನು ಈ ಧರ್ಮವನ್ನು ಎಲ್ಲವನ್ನು ಉಳಿಸಿದ್ದು ಯಾರು ಅಂತಂದರೆ ಫೈನಲ್ಲಾಗಿ ನಾವೆಲ್ಲರೂ ಒಕ್ಕುರಳಿನಿಂದ ಹೇಳಬೇಕು ಸಂಸಾರಿಗಳು ಆದ್ದರಿಂದ ಬಸವ ಧರ್ಮ ಸಂಸಾರಿಗಳ ಧರ್ಮ ಸನ್ಯಾಸಿಗಳ ಧರ್ಮ ಅಲ್ಲ ಬಸವ ಧರ್ಮ ಪಕ್ಕ ಸಂಸಾರಿಗಳ ಧರ್ಮ ಪ್ರತಿದಿನ ನಾವು ಆ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಆ ಇಷ್ಟಲಿಂಗವನ್ನು ನಾವು ಶಿವಯೋಗ ಬರೀ ಪೂಜೆಗೆ ನಿಲ್ಲಬಾರ್ದು ನಾವು ಶಿವಯೋಗ ಮಾಡಬೇಕು ಆ ಶಿವಯೋಗದಲ್ಲಿ ಆ ಚಿತ್ಕಳೆ ಚಿದ್ರೂಪವಾಗಿರ್ತಕ್ಕಂತಹ ಪರಮಾತ್ಮನನ್ನು ನೋಡ್ತಾ 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 ಭಾವನೆ ಬಲಿತು ಭಾವನೆ ಗಟ್ಟಿಗೊಂಡು ಆ ಘನಮಹಾಲಿಂಗ ಅದರೊಳಗಡೆ ಕಾಣಿಸ್ತಾ ಇರತಕ್ಕಂಥ ಬೆಳಕು ಅದು ಕರಸ್ಥಳದಲ್ಲಿ ಮಿನುಗುತ್ತಿರಲು ಎನ್ನ ಕರ್ಮೇಂದ್ರಿಯಗಳೆಲ್ಲ ಕಳೆದು ಹೋದವು ಯಾವು ನಮ್ಮ ಕರ್ಮೇಂದ್ರಿಯಗಳು ಈ ಮೂಗು ಮಾಡುವಂಥ ಕರ್ಮಗಳು ಕಿವಿ ಮಾಡ್ತಕ್ಕಂಥ ಕಣ್ಣು ಮಾಡ್ತಕ್ಕಂಥ ನಾಲಿಗೆ ಈ ಚರ್ಮದಿಂದ ನಾವು ಈ ಪಂಚೇಂದ್ರಿಯಗಳಿಂದ ಪಂಚಮಹಾಕರ್ಮಗಳನ್ನು ನಾವು ಮಾಡ್ತೀವಿ ಅವು ಎಲ್ಲವೂ ಕೂಡ ಶುದ್ಧಿ ಆಗಿಬಿಡ್ತವೆ ಅವೇನೋ ತಪ್ಪು ಮಾಡಿದ್ರೂ ಕೂಡ ಅವು ಕ್ಷಮಿಸಲ್ಪಡ್ತವೆ ಸುಟ್ಟು ಹೋಗಿಬಿಡ್ತವೆ ಆ ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಲಿಂಗೇಂದ್ರಿಯಗಳಾಗಿಬಿಡ್ತವೆ ಆ ಬೆಳಕನ್ನು ನೋಡ್ತಾ ನೋಡ್ತಾ ಎನ್ನ ಕರ್ಮೇಂದ್ರಿಯಗಳೆಲ್ಲ ಕಳೆದು ಹೋದವು ಎನ್ನ ವಿಷಯಗಳೆಲ್ಲ ಸತ್ತು ಹೋದವು ವಿಷಯಗಳು ಅಂತಂದರೆ ಬಯಕೆಗಳು ನಾವು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಹೇಳಿಬಿಟ್ಟು ಆ ಬೇಕು 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 ಅಂತಕ್ಕಂಥದ್ದಕ್ಕೆ ಬ್ರೇಕ್ ಬಿದ್ದುಬಿಡ್ತದೆ ಆ ಬ್ರೇಕು ಬೇಕು ಅನ್ನೋದಕ್ಕೆ ಬ್ರೇಕ್ ಬಿದ್ದುಬಿಡ್ತದೆ ಸಾಕು 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 ಅನ್ನೋದು ಶಾಶ್ವತ ಆಗಿಬಿಡ್ತದೆ ನಮಗೆ ಏನು ಅದು ಬೇಕೇನಪ್ಪ ಬೇಡ ಇದು ಬೇಕಾ ಬೇಡ ಇರೋದರಲ್ಲೇ ತೃಪ್ತಿ ಪಡೋಣ ಬೇಡ ಬೇಡ ಇಲ್ಲಿ ಬೇಕು ಎಂಬುವವನೇ ಬಡವ ಸಾಕು ಎಂಬುವವನೇ ಸಾಹುಕಾರ ಇಷ್ಟು ಸಾಕು ನಮಗೆ ಬೇಕು ಎಂಬುವವನು ಬಡವ ಸಾಕು ಎಂಬುವವನು ಸಾಹುಕಾರ ಇಲ್ಲಿ ಬೇಕು ಅನ್ನೋದಕ್ಕೆ ಬ್ರೇಕ್ ಬೀಳ್ತದೆ ಸಾಕು ಅನ್ನೋದು ಶಾಶ್ವತ ಆಗ್ತದೆ ಆ ಲಿಂಗದ ಮಹಿಮೆನೇ ಹಾಗೆ
ಆ ಲಿಂಗ ನಮ್ಮನ್ನು ಶುದ್ಧಿ ಮಾಡುತ್ತದೆ ನಮ್ಮ ಅಂತರಂಗದಲ್ಲಿ ಪ್ರವೇಶ ಮಾಡಿ ನಮ್ಮಲ್ಲಿ ಇರತಕ್ಕಂತ ಪಂಚೇಂದ್ರಿಯಗಳ ಈಗ ಕರ್ಮೇಂದ್ರಿಯಗಳನ್ನೆಲ್ಲವನ್ನು ಶುದ್ಧಿ ಮಾಡುತ್ತದೆ ಎನ್ನ ವಿಷಯಗಳೆಲ್ಲ ಸತ್ತು ಹೋದವು ನಮಗೆ ಯಾವ ಅಜೆಂಡನೂ ಇಲ್ಲ ಒಂದೇ ಒಂದು ಅಜೆಂಡಾ ಹೌ ಟು ಅಟೈನ್ ಪರಮಾತ್ಮ ಅಷ್ಟೇ ಆ ಪರಮಾತ್ಮನನ್ನು ನಾವು ಹೇಗೆ ಹೌ ಟು ಅಟೈನ್ ಮೋಕ್ಷ ಪರಮಾತ್ಮನನ್ನು ಹೇಗೆ ಇಡ್ಕೋಬೇಕು ಅಷ್ಟು ಸಾಕಪ್ಪ ನನಗೆ ಅಂದ್ರೆ ಎಲ್ಲ ಸನ್ಯಾಸಿಗಳಾಗಬೇಕು ಅಂತ ಅಲ್ಲ ಪರಮಾತ್ಮ ಕೊಡೋದನ್ನ ಕೊಟ್ಟೆ ಕೊಡ್ತಾನೆ ನಾವು ಅವನ ಕಡೆ ತಿರುಗಿದಾಗ ಅವನು ನಮ್ಮ ಕಡೆ ತಿರುಗ್ತಾನೆ ನಾವು ಅವನ ಧ್ಯಾನದಲ್ಲಿ ನಾವಿದ್ದಾಗ ನಮ್ಮ ಯೋಗಕ್ಷೇಮವನ್ನು ಅವನು ಗಮನಿಸ್ತಾನೆ ನಾವು ಬೇಡ ಅಂದ್ರೂನು ಕೊಟ್ಟೆ ಕೊಡ್ತಾನೆ ನಮಗೆ ಏನು ಬೇಡಪ್ಪ ಅಂತಂದ್ರೂನು ನನಗೆ ಗೊತ್ತಪ್ಪ ಇಟ್ಕೋಪ್ಪ ಇಟ್ಕೋ ಅಂತಾನೆ ಏನೋ ಒಂದು ಅಪ್ಲಿಕೇಶನ್ ಇಟ್ಕೊಂಡೆ ಇರ್ತೀವಿ ಒಂದು ದೇವರಿಗೆ ಒಂದು ಅರ್ಜಿ ಹೊಡೆದು ಬಿಡ್ತೀವಿ ನೋಡಪ್ಪ ನನಗೆ ನಿನಗೆ ಪೂಜೆ ಮಾಡ್ತಾ ಇದ್ದೀವಿ ನನಗೆ ಇಂಥದ್ದಾಗಬೇಕು ನನಗಿಂತ ಹರಕೆ ಕೊಡ್ತಾ ಇದ್ದೀವಿ ಇಂಥದ್ದಾಗಬೇಕು ದೇವಸ್ಥಾನಗಳು ಹೋಗಬೇಕಾದ್ರೂ ಕೂಡ ಹೀನ ನಿರೀಕ್ಷೆ ಇಟ್ಕೊಂಡೆ ಹೋಗೋದು ಒಬ್ಬರು ಕೇಳ್ತಾರೆ ಇಲ್ಲಿಗಪ್ಪ ಹೊರಟೆ ಅದೇ ನಮ್ಮ ಮನೆ ದೇವ್ರಿಗೆ ಹೊರಟೆ ಯಾವುದು ನಿಮ್ಮ ಮನೆ ದೇವರು ಯಾವುದು ಎಕ್ಸ್ ವೈ ಝಡ್ ಏನು ವಿಶೇಷ ಅದೇ ರೀ ಮೊನ್ನೆ ನಮ್ಮ ಜಮೀನು ಮೇಲೆ ಒಂದು ಕೇಸ್ ಬಿದ್ದುಬಿಟ್ಟಿದೆ ರೀ ಆ ಕೇಸು ನನ್ನ ಕಡೆನೇ ಆಗಬೇಕದು ಅದು ಮೋಸನಾರ ಆಗಲಿ ಅದು ಏನಾರ ಹಾಕ್ಕೊಳ್ಳಿ ಅದು ನನಗೆ ಆಗಬೇಕು ಅದಕ್ಕೋಸ್ಕರ ನಮ್ಮ ಮನೆ ದೇವರಿಗೆ ಒಂದು ಪೂಜೆ ಮಾಡಿಸ್ಕೊಂಡು ಅದಕ್ಕೊಂದು ಬಲಿ ಕೊಟ್ಟು ಬಂದುಬಿಡ್ತೀವಿ ಏನು ಬಲಿ ಕೊಡ್ತೀಯ ಕುರಿ ವಾತ ಯಾವುದೋ ಒಂದು ಕೊಡ್ತೀವಿ ನಮ್ಮ ಕೆಲಸ ಆಗಬೇಕಲ್ಲ ಅದಕ್ಕೆ ಇದನ್ನು ಲಂಚ ಅಂತ ಕೊಟ್ಟು ಅವನ ಕಡೆಯಿಂದ ನಾವು ಒಂದಷ್ಟು ಕೆಲಸ ಮಾಡಿಸ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀವಿ ಹೀಗೆ ಇಂಥ ವಿಷಯಗಳು ಇವು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ವಿಷಯಗಳು ಅಂತಂತಂದರೆ ಬೇಡಿಕೆಗಳು ನಮ್ಮ ಡಿಮ್ಯಾಂಡ್ಸ್ ನಮ್ಮ ವಾಂಟ್ಸ್ ಇವೆಲ್ಲ ಲಿಂಗ ಪೂಜೆ ಮಾಡೋದರಿಂದ ಸತ್ತು ಹೋಗ್ತವೆ ಇವ್ಯಾವೂ ನಮ್ಮ ಹಿಂದೆ ಬರೋದಿಲ್ಲ ಕೇಸ್ ಆಗುತ್ತಾ ಏನಪ್ಪ ನೀನು ಆಸ್ತಿ ಕೇಸ್ ಆಯ್ತಂತೆ ಇಲ್ಲ ಪರಮಾತ್ಮನ ಇಚ್ಛೆ ಉಳ್ಕೊಂಡ್ರೂ ನಂದೇ ಉಳ್ಕೊಂಡಿದ್ರು ಅವಂದೇ ಇಡೀ ವಿಶ್ವಕ್ಕೆ ಖಾತೆದಾರ ಅವನು ಅವನ ದೊಡ್ಡ ಖಾತೆದಾರ ಅವನು ನನ್ನ ಖಾತೆ ಕೊಟ್ಟರು ಸರಿ ಇಲ್ಲ ಅವನ ಖಾತೆಯಲ್ಲಿ ಇಟ್ಕೊಂಡ್ರು ಸರಿ ನಾವೇನು ಹೋಗಿ ತೊಗೊಂಡೋಗ್ತೀವ ಇಲ್ವಲ್ಲ ಬರೋಕ್ಕೆ ತಂದ್ವ ಇಲ್ವಲ್ಲ ಈ ಸ್ವತ್ತು ಮೊದಲು ಯಾರ್ದಾಗಿತ್ತು ಯಾರ್ದೋ ಆಗಿತ್ತು ಅದರಿಂದ ಯಾರ್ದಾಗಿತ್ತು ಗೊತ್ತಿಲ್ಲ ಅದರಿಂದ ಯಾರ್ದಾಗಿತ್ತು ಗೊತ್ತಿಲ್ಲ ಇವಾಗ ನಂದಾಗೈತೆ ಮುಂದೆ ಯಾರ್ದಾಗುತ್ತೆ ಗೊತ್ತಿಲ್ಲ ಹಿಂದಲ್ದು ಗೊತ್ತಿಲ್ಲ ಮುಂದಲ್ದು ಗೊತ್ತಿಲ್ಲ ಇವಾಗಲ್ದು ಗೊತ್ತು ಆದರೆ ಪರಮಾತ್ಮನ ಹಿಂದಲ್ದು ಗೊತ್ತು ಮುಂದಲ್ದು ಗೊತ್ತು ಅವನ ಮೇಲೆ ಹಾಕ್ಕೊಂಡು ಹೋದರೆ ಮುಗೀತು ನನಗೆ ಏನು ಕೊಡ್ತೀಯೋ ಬಿಡ್ತೀಯೋ ನಾನು ಯಾವತ್ತೂ ನಿನ್ನೇನು ಕೇಳಲ್ಲ ನನಗೊಂದೇ ಒಂದು ಬೇಕು ಏನು ಅಂತಂದರೆ ನೀನು ಬೇಕಷ್ಟೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ದರೆ ದಾರಿ ಹೋಗ್ತಾನೆ ಇರ್ತದೆ ಇಲ್ಲಿ ಇಷ್ಟಲಿಂಗವನ್ನು ನಾವು ಶಿವಯೋಗದಲ್ಲಿ ಆ ಬೆಳಕನ್ನು ಆ ಲಿಂಗದಲ್ಲಿ ಕಾಣ್ತಕ್ಕಂಥ ಬೆಳಕೇ ಪರಮಾತ್ಮ ಅಂತ ತಿಳ್ಕೊಂಡು ನೋಡ್ತಾ ಏನಾಗುತ್ತೆ ಅಂತಂತಂದರೆ ನಮ್ಮ ಕರ್ಮೇಂದ್ರಿಯಗಳೆಲ್ಲ ಕಳೆದು ಹೋದವು ಎನ್ನ ವಿಷಯಗಳೆಲ್ಲ ಸತ್ತು ಹೋದವು ನನ್ನ ಧರ್ಮೇಂದ್ರಿಯಗಳೆಲ್ಲ ಅಳಿದುಳಿದವು ದಾನ ಏನು ಧರ್ಮ ಯಾವುದು ಕರ್ಮ ಯಾವುದು ಮರ್ಮ ಯಾವುದು ಎಲ್ಲವನ್ನು ಕೂಡ ಶುದ್ಧೀಕರಣ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಎನ್ನ ಪ್ರಾಣಾದಿ ವಾಯುಗಳೆಲ್ಲ ಮರೆತು ನಿಂತವು ಎನ್ನ ಪ್ರಾಣಾದಿ ವಾಯುಗಳೆಲ್ಲವೂ ಅಂತಂದರೆ ಉಸಿರಾಟ ನಿಲ್ತದೆ ನಮ್ಮ ದಶವಾಯುಗಳು ಅಂತ ಹೇಳ್ತೀವಿ ದಶವಾಯುಗಳನ್ನು ಸಹ ನಿಲ್ತವೆ ಎನ್ನ ಕರಣಗಳೆಲ್ಲ ಬಿಟ್ಟು ನಿಂದವು ಎನ್ನ ಕ್ರಿಯಾದಿ ಶಕ್ತಿಗಳೆಲ್ಲವೂ ಪ್ರಕಾಶಮಾನವಾಗಿ ನಿಂತವು ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ ಮುಂದುವರೆದು ಈ ಪರಮಾತ್ಮ ಈ ಲಿಂಗ ಎಂಥದ್ದು ಅಂತಂದರೆ ಅಣುವಿಂಗೆ ಅಣುವು ಮಹತ್ತಿಗೆ ಮಹತ್ತು ಅಣು ಅಂತ ತಗೊಳ್ತೀರಾ ಆ ಅಣುವನ್ನು ಇವಾಗ ನಾವು ಅಣು ಅಂತಂತಂದ್ರೇ ಅದೆಷ್ಟೋ ವಿಭಾಗ ಮಾಡಿದ್ರೆ ಅದು ಅಣು ಆ ಅಣುವನ್ನು ನಾವು ಸೂಕ್ಷ್ಮದರ್ಶನದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆ ಸೂಕ್ಷ್ಮದರ್ಶಕಗಳು ಅದರಲ್ಲಿ ನೋಡ್ತೀವಿ ಆ ಅಣುವಿನಲ್ಲೂ ಅದರಲ್ಲೇ ಒಂದು ಅಣು ಅಂತಂದರೆ ಹೆಂಗಿರ್ಬೋದು ಅದನ್ನೆಷ್ಟು ಚಿಕ್ಕದಿರ್ಬೋದು ಅದನ್ನು ಸೂಕ್ಷ್ಮದರ್ಶನದಲ್ಲೂ ಸಹ ನೋಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಾವು ಕಂಡುಹಿಡಿದಿರ್ತಕ್ಕಂಥ ಸೂಕ್ಷ್ಮದರ್ಶನ ಇಷ್ಟೇ
ಈ ಪರಮಾತ್ಮ ಅಂತಕ್ಕಂಥವನು ಅಣುವಿಂಗೆ ಹಣು ಮಹತ್ತಿಗೆ ಮಹತ್ತು ಎಂದೆನಿಸುವ ಆ ಪರಮಾತ್ಮನನ್ನು ಖಂಡನಯ್ಯ ಎನ್ನ ಕರಸ್ಥಳದಲ್ಲಿ ಅವನು ಎಂತೋನು ಅಂತಂದರೆ ಉಪಮಾತೀತ ಪರಮಾತ್ಮ ಅವನು ಅವನನ್ನು ಯಾರಿಗೂ ನಾವು ಹೋಲಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅವನಿಗೆ ಸರಿಸಮಾನವಾದ ಇನ್ನೊಂದು ಎಕ್ಸಾಂಪಲ್ ಕೂಡ ಆಗೋದೇ ಇಲ್ಲ ಅಂತಹ ಪರಮಾತ್ಮನನ್ನು ಖಂಡನಯ್ಯ ಎನ್ನ ಕರಸ್ಥಳದಲ್ಲಿ ಎನ್ನ ಕರಸ್ಥಳದಲ್ಲಿ ಅಂತಹ ಪರಮಾತ್ಮನನ್ನು ಖಂಡನಯ್ಯ ಎನ್ನ ಮನಸ್ಥಳದಲ್ಲಿ ಅಖಂಡೇಶ್ವರ ಎಂಬುದಾಗಿ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಈ ಲಿಂಗವನ್ನು ಕುರಿತು ಹೇಳ್ತಾರೆ ವಟಬೀಜ ವಟವೃಕ್ಷ ಕೋಟಿಯ ನುಂಗಿಪ್ಪಂತೆ ಸಟೆಯಿಂದಾದ ಈ ಬ್ರಹ್ಮಾಂಡ ಕೋಟಿಗಳ ಈ ಬ್ರಹ್ಮಾಂಡವನ್ನು ನುಂಗಿಪ್ಪ ಲಿಂಗವೇ ಈ ಬ್ರಹ್ಮಾಂಡವು ಎಲ್ಲವೂ ಕೂಡ ತನ್ನಲ್ಲಿ ಹಿಂಬಿಟ್ಟುಕೊಂಡಿದೆ ಯಾವ ಥರ ಹಿಂಬಿಟ್ಟುಕೊಂಡಿದೆ ಅಂತಂದರೆ ಒಂದು ಹಾಲದ ಮರ ಬೀಜ ಎಷ್ಟು ಸಣ್ಣದಿರ್ತದೆ ಹಾಲದ ಮರದ ಬೀಜ ತುಂಬ ಸಣ್ಣದಿರ್ತದೆ ಅಷ್ಟು ಸಣ್ಣದಾಗಿರ್ತಕ್ಕಂಥ ಹಾಲದ ಮರದಲ್ಲಿ ಅಷ್ಟು ದೊಡ್ಡ ಮರ ಅಡಗಿರ್ತದೆ ನೋಡ್ರಿ ಆ ಹಾಲದ ಮರದ ಬೀಜದಲ್ಲಿ ಅಷ್ಟು ದೊಡ್ಡ ಮರ ಹಾಲದ ಆ ಬೀಜದಲ್ಲಿ ಅಡಗಿರ್ತದೆ ಆದರೆ ಕಾಣಿಸ್ತದ ಕಾಣಿಸಲ್ಲ ಹಂಗಂತ ಅದರಲ್ಲಿ ಮರ ಇಲ್ವ ಇದೆ ಹಾಗೆ ಈ ಪರಮಾತ್ಮನು ಈ ಬ್ರಹ್ಮಾಂಡದಲ್ಲಿ ಈ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಗರ್ಭಿಸಿಕೊಂಡು ತನ್ನ ಗರ್ಭದಲ್ಲಿ ಗರ್ಭಿಸಿಕೊಂಡಿರ್ತಕ್ಕಂಥ ಪರಮಾತ್ಮನು ಎನ್ನ ಕರಸ್ಥಳಕ್ಕೆ ಬಂದು ಪ್ರಕಟವಾಗಿದ್ದಾನೆ ನಮ್ಮ ಕರಸ್ಥಳಕ್ಕೆ ಬಂದು ಪ್ರಕಟವಾಗಿದ್ದಾನೆ ಆಹಾ ಎನ್ನ ಈ ಎಂಥ ಭಾಗ್ಯನಪ್ಪ ಎಂಥ ಭಾಗ್ಯನಪ್ಪ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗಾಗದಂತಹ ಈ ಪರಮಾತ್ಮನು ಇವನಿಗೆ ಹುಟ್ಟಿಲ್ಲ ಇವನಿಗೆ ಸಾವಿಲ್ಲ ಇವನು ಹಿಂದೆ ಹುಟ್ಟು ಇಲ್ಲ ಮುಂದೆ ಹುಟ್ಟೋದೂ ಇಲ್ಲ ಅಂತಹ ಪರಮಾತ್ಮನನ್ನು ನಾನು ನನ್ನ ಕರಸ್ಥಳದಲ್ಲಿ ಲಿಂಗ ಸ್ವರೂಪಿಯಾಗಿ ನೋಡ್ತಾ ಇದ್ದೀನಿ ಎಂಥ ನನ್ನ ಭಾಗ್ಯ ಅಂಥೇಳಿ ಉರಿಲಿಂಗ ಪೆತ್ತಿ ಶರಣರು ಹೇಳ್ತಾ ಇದ್ದಾರೆ ಇನ್ನು ಅಕ್ಕ ಮಹಾದೇವಿಯವರು ಈ ಲಿಂಗವನ್ನು ಹೇಗೆ ಹೇಳ್ತಾರೆ ಅಂತಂದರೆ ಪಾತಾಳವಿತ್ತಿತ್ತ ಪಾದಂಗಳತ್ತತ್ತ ದಶ ದಿಕ್ಕುಗಳು ಇತ್ತಿತ್ತ ದಶ ಭುಜಗಳತ್ತತ್ತ ಬ್ರಹ್ಮಾಂಡವಿತ್ತಿತ್ತ ಮಣಿಮುಕುಟವತ್ತತ್ತ ಚನ್ನಮಲ್ಲಿಕಾರ್ಜುನಯ್ಯ ನೀನೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ ನಿನ್ನ ಅಳತೆ ನಿನ್ನ ಪ್ರಮಾಣ ನಿನ್ನ ಆ ಅಗಮ್ಯ ಅಗೋಚರವಾದಂತಹ ಆ ನಿನ್ನ ಮಹಿಮೆಯನ್ನು ನೀನೆಯೇ ಗೊತ್ತಪ್ಪ ಅದನ್ನು ಅಳಿಲಿಕ್ಕಾಗ್ತಾ ಇಲ್ಲ ನಿನ್ನ ಪಾದಂಗಳೋ ಆ ಯಾವ ದಿಕ್ಕುಗಳಿದ್ದಾವೋ ನಿನ್ನ ಭುಜಗಳೋ ಯಾವ ದಿಕ್ಕಂಗಿದ್ದಾವೋ ಅಂದರೆ ವ್ಯಾಪ್ತಿ ಇಲ್ಲಿ ಮನುಷ್ಯ ಅಂತ ನಾವು ತಿಳ್ಕೋಬಾರ್ದು ಮಾನವ ಅಂತ ತಿಳ್ಕೋಬಾರ್ದು ಅಥವಾ ವ್ಯಕ್ತಿ ಸ್ವರೂಪ ಅಂತ ನಾವು ತಿಳ್ಕೋಬಾರ್ದು ಈ ಸಾಮಾನ್ಯರಿಗೆ ಅರ್ಥ ಆಗಲಿಕ್ಕೋಸ್ಕರ ಅವರು ಈ ಥರ ಒಂದು ಉತ್ತರಗಳನ್ನು ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋಗ್ತಾರೆ ಪರಮಾತ್ಮನವನ ನಿರಾಕಾರ ಆಗಿರೋದ್ರಿಂದ ಅವನ ಸರ್ವವ್ಯಾಪಿ ಆಗಿರೋದ್ರಿಂದ ಅವನು ಬ್ರಹ್ಮಾಂಡ ರಚಯಿತನಾಗಿರೋದ್ರಿಂದ ಅವನು ಬ್ರಹ್ಮಾಂಡ ಸ್ವರೂಪಿ ನಿಜಸ್ವರೂಪ ಇಷ್ಟಲಿಂಗ ರೂಪಿ ಆಗಿರೋದ್ರಿಂದ ಆ ನಿಜ ಚೈತನ್ಯ ಆ ತೇಜೋಮೂರ್ತಿ ಆಗಿರೋದ್ರಿಂದ ಅವನನ್ನು ಎಲ್ಲ ಶರಣರು ಇಷ್ಟಲಿಂಗದಲ್ಲಿ ಪ್ರಕಟಣೆಯಾಗಿರತಕ್ಕಂಥ ಪರಮಾತ್ಮನ ದರ್ಶನವನ್ನು ಮಾಡಿದರೆ ಜ್ಯೋತಿಯ ರೂಪದಲ್ಲಿ ಹೀಗಾಗಿ ನಾವು ಇಷ್ಟಲಿಂಗದ ಮಹತ್ವವನ್ನು ಇಷ್ಟಲಿಂಗವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇಷ್ಟಲಿಂಗ ಅದು ಮನುಷ್ಯನ ರೂಪ ಅಲ್ಲ ಮಾನವ ರೂಪ ಅಲ್ಲ ಮುಖವಾಡ ಹಾಕುವಂತಹ ಲಿಂಗ ಅಲ್ಲ ಅದು ಆ ಪರಮಾತ್ಮನಿಗೆ ಮುಖವಾಡ ಹಾಕಲಿಕ್ಕಾಗುವುದಿಲ್ಲ ಅನ್ನುವಂತಹ ಒಂದು ಸತ್ಯವನ್ನು ತಿಳಿದುಕೊಂಡು ನಾವು ಲಿಂಗಾಂಗ ಸಾಮರಸ್ಯ ನಾವು ಲಿಂಗಿಗಳಾಗಿ ನಾವು ಈ ಬದುಕನ್ನು ಬದುಕೋಣ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥಿ
ಆಸಬಲಿಯು.